ಪೋಷಕಾಂಶಗಳು ಔಷಧೀಯ ಗುಣಗಳ ಆಗರ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ವರಮಾನ ಪ್ರತಿದಿನವೂ ಸಾವಿರಾರು ರೂಪಾಯಿ ಆದಾಯ ತಂದುಕೊಡುವ ಅಣಬೆ ಕೃಷಿ ಕೃಷಿ ಖಜಾನೆಗೆ ಸ್ವಾಗತ ನಾನು ಪ್ರತಿಭಾ ಪ್ರಕಾಶ್ ಅಣಬೆ ಒಂದು ಪರಿಪೂರ್ಣ ಆಹಾರ ಅಣಬೆಯಲ್ಲಿರೋ ಪೋಷಕಾಂಶಗಳು ಔಷಧೀಯ ಗುಣಗಳಿಂದಾಗಿ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಣಬೆ ಬೇಸಾಯಕ್ಕೆ ಹೆಚ್ಚಿನ ಒತ್ತು ಸಿಗ್ತಿದೆ ಅದರಲ್ಲೂ ನಗರಗಳ ಸುತ್ತಮುತ್ತ ಇರುವವರು ಅಣಬೆ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಕಡಿಮೆ ಬಂಡವಾಳದಲ್ಲಿ ಸುಲಭವಾಗಿ ಬೆಳೆಯಬಹುದಾದ ಮತ್ತು ನಿಶ್ಚಿತ ಆದಾಯ ತಂದುಕೊಡುವ ಅಣಬೆ ಬೇಸಾಯದ ಕುರಿತು ಇಂದು ಮಾಹಿತಿ ಪಡೆಯೋಣ ಅಣಬೆಗಳನ್ನು ನಾವು ಸಾವಿರಾರು ವರ್ಷಗಳಿಂದ ಆಹಾರವಾಗಿ ಬಳಸುತ್ತಿದ್ದೇವೆ ಇತ್ತೀಚಿನವರೆಗೆ ನಾವು ನೈಸರ್ಗಿಕವಾಗಿ ಬೆಳೆದ ಅಣಬೆಯನ್ನು ಬಳಸುತ್ತಿದ್ದೆವು ಆದರೆ ಅಣಬೆಯನ್ನು ಬೆಳೆಸುವ ವಿಧಾನಗಳು ಹೆಚ್ಚು ಪ್ರಚಲಿತಕ್ಕೆ ಬಂದ ನಂತರ ಅಣಬೆಯನ್ನು ಇತರೆ ಬೆಳೆಗಳಂತೆಯೇ ಬೆಳೆಸಿ ಬಳಸಲಾಗ್ತಾ ಇದೆ ಅಣಬೆ ಬೇಸಾಯ ಈಗ ಉದ್ಯಮದ ಸ್ವರೂಪವನ್ನೂ ಪಡ್ಕೊಂಡಿದ್ದು ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಯುತ್ತಿದೆ ಅಣಬೆಯನ್ನು ಔಷಧಿಯಾಗಿಯೂ ಬಳಸಬಹುದು ಭೂಮಿಯ ಮೇಲೆ ಬೆಳೆಯೋ ಎಲ್ಲಾ ಅಣಬೆಗಳನ್ನು ತಿನ್ನಲು ಆಗೋದಿಲ್ಲ ಸಾಕಷ್ಟು ಅಣಬೆಗಳು ವಿಷಪೂರಿತವಾಗಿರುತ್ತವೆ ತಿನ್ನಲು ಯೋಗ್ಯವಾದ ಸಾಕಷ್ಟು ಅಣಬೆಗಳನ್ನು ಆಹಾರದ ಜೊತೆಯಲ್ಲೇ ಔಷಧಿಯಾಗಿಯೂ ಬಳಸಲಾಗ್ತದೆ ಗ್ಯಾನೋಡರ್ಮಾ ಲುಸಿಡಮ್ ಲೆಂಟಿನ್ಯುಲಾ ಇಡೋಡೆಸ್ ಫ್ಲೋರಟಸ್ ಎಸ್ಪಿಪಿ ಸೇರಿದಂತೆ ಸುಮಾರು 50 ಪ್ರಭೇದದ ಅಣಬೆಗಳಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿರ್ತವೆ ಈ ಅಣಬೆಗಳನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕೆ ಮಧುಮೇಹ ರೋಗ ನಿಯಂತ್ರಣಕ್ಕೆ ಕ್ಯಾನ್ಸರ್ ನಿರೋಧಕವಾಗಿಯೂ ಬಳಸಲಾಗುತ್ತಿದೆ ಅಣಬೆಗಳಲ್ಲಿ ಪ್ರೋಟೀನ್ ಮತ್ತು ಹಲವು ಅವಶ್ಯಕ ಅಮೈನೋ ಆಸಿಡ್ಗಳಿವೆ ಜೊತೆಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ B1, B2, B3 ಮತ್ತು ವಿಟಮಿನ್ ಸಿ ಇರುತ್ತೆ ಇನ್ನು ರಂಜಕ ಪೊಟ್ಯಾಶ್ ತಾಮ್ರ ಕಬ್ಬಿಣಾಂಶ ಕ್ಯಾಲ್ಸಿಯಂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಬೇರೆ ಯಾವುದೇ ಸಸ್ಯಜನ್ಯ ವಸ್ತುಗಳಲ್ಲಿ ಸಿಗದಿರುವ ಫೋಲಿಕ್ ಆಸಿಡ್ ಅಣಬೆಗಳಲ್ಲಿದೆ ಫೋಲಿಕ್ ಆಸಿಡ್ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುತ್ತೆ ಅಣಬೆಯಲ್ಲಿ ಶರ್ಕರ ಪಿಷ್ಟ ಕಡಿಮೆ ಇರೋದ್ರಿಂದ ಎಲ್ಲ ವಯಸ್ಸಿನವರು ಬಳಸಬಹುದು ಮುಖ್ಯವಾಗಿ ಮಧುಮೇಹ ರೋಗಿಗಳು ಮತ್ತು ದೇಹ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಬಳಸಬಹುದು ಅಣಬೆಯಲ್ಲಿ ಕೊಲೆಸ್ಟ್ರಾಲ್ ಬದಲು ಎರ್ಮ್ ಗೋಸ್ಪಿರಾಲ್ ಎಂಬ ರಾಸಾಯನಿಕವಿದ್ದು ಇದು ಮನುಷ್ಯರ ದೇಹದಲ್ಲಿ ವಿಟಮಿನ್ ಡಿ ಆಗಿ ಪರಿವರ್ತನೆಯಾಗಿ ದೇಹಕ್ಕೆ ಅಗತ್ಯವಿರುವ ವಿಟಮಿನ್ ಡಿ ಒದಗಿಸುತ್ತದೆ ಭಾರತದಲ್ಲಿ ವರ್ಷಕ್ಕೆ 300,000 ಟನ್ ಅಣಬೆ ಉತ್ಪಾದನೆ ಸಾಕಷ್ಟು ಅಣಬೆಯನ್ನು ಹಲವು ದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಸಲಾಗ್ತಾ ಇದೆ ಭಾರತದಲ್ಲೂ ಬಟನ್ ಮಶ್ರೂಮ್ ಆಯಿಸ್ಟರ್ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಭತ್ತದ ಹುಲ್ಲಿನ ಅಣಬೆಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಸಲಾಗ್ತಿದೆ ಇದರಲ್ಲಿ ಬಟನ್ ಮಶ್ರೂಮ್ ಪ್ರಮಾಣವೇ ಹೆಚ್ಚು ಬಳಕೆಯ ಪ್ರಮಾಣವನ್ನು ನೋಡಿದರೂ ಬಟನ್ ಮಶ್ರೂಮ್ ಮೊದಲ ಸ್ಥಾನದಲ್ಲಿದೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 300,000 ಟನ್ ಮಶ್ರೂಮ್ ಉತ್ಪಾದನೆ ಮಾಡಲಾಗ್ತಿದೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು ಅಣಬೆ ಉತ್ಪಾದನೆಯಲ್ಲಿ ಭಾರತದ ಪಾಲು ಕೇವಲ 2% ಮಾತ್ರ ಇದೆ ಅದೇ ಚೀನಾ ಅಣಬೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದ್ದು ಪ್ರಪಂಚದ ಒಟ್ಟು ಅಣಬೆ ಉತ್ಪಾದನೆಯಲ್ಲಿ 75% ಪಾಲು ಹೊಂದಿದೆ 2020ರಲ್ಲಿ ಒಟ್ಟು 14.35 ಮಿಲಿಯನ್ ಟನ್ ಅಣಬೆ ಉತ್ಪಾದನೆಯಾಗಿತ್ತು ಇನ್ನು ಭಾರತದ ಮಟ್ಟಿಗೆ ನೋಡೋದಾದ್ರೆ ನಮ್ಮಲ್ಲಿ ಬಟನ್ ಮಶ್ರೂಮ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಆಯಿಸ್ಟರ್ ಮತ್ತು ಮಿಲ್ಕಿ ಮಶ್ರೂಮ್ ಅನ್ನು ಸಹ ಬೆಳೆಯಲಾಗ್ತಿದೆ 2021ನೇ ಸಾಲಿನಲ್ಲಿ ಅಣಬೆ ಉತ್ಪಾದನೆಯಲ್ಲಿ ಬಿಹಾರ ರಾಜ್ಯ ಮೊದಲ ಸ್ಥಾನದಲ್ಲಿದ್ದು ಅಲ್ಲಿ 28,000 ಟನ್ ಅಣಬೆ ಬೆಳೆಯಲಾಗಿದೆ ಭಾರತದಲ್ಲಿ ಇತ್ತೀಚೆಗೆ ಅಣಬೆ ಉತ್ಪಾದನೆ ಪ್ರಮಾಣ ಹೆಚ್ಚುತ್ತಿದೆ ಆದರೆ ಅಣಬೆ ಬಳಕೆ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಅಣಬೆ ಬಳಕೆ ಪ್ರಮಾಣ ತಲಾ 2-3 ಕೆಜಿ ವರೆಗೆ ಇದೆ ಅದೇ ಭಾರತದಲ್ಲಿ 100 ಗ್ರಾಂಗಿಂತ ಕಡಿಮೆ ಇದೆ
ಹಾಗಾಗಿ ಅಣಬೆ ಕೃಷಿಗೆ ಸಾಕಷ್ಟು ಸ್ಕೋಪ್ ಇದ್ದು ದೊಡ್ಡ ಮಾರುಕಟ್ಟೆಯೂ ಇದೆ. ಆಯ್ಸ್ಟರ್ ಅಣಬೆ ಅಥವಾ ಚಿಪ್ಪು ಅಣಬೆ ನೈಸರ್ಗಿಕವಾಗಿ ಸಮಶೀತೋಷ್ಣ ಪ್ರದೇಶ, ಉಪ ಉಷ್ಣವಲಯ ಪ್ರದೇಶ ಮತ್ತು ಉಷ್ಣವಲಯದ ಕಾಡುಗಳಲ್ಲಿ ಸುತ್ತಮುತ್ತ ಕೊಳೆಯುತ್ತಿರುವ ಮರಗಳ ಮೇಲೆ ಬೆಳೆಯುತ್ತೆ. ಇದನ್ನ ಈಗ ವಾಣಿಜ್ಯ ಬೇಸಾಯಕ್ಕೆ ಒಗ್ಗಿಸಲಾಗಿದ್ದು ಇತರೆ ಬೆಳೆಗಳಂತೆ ಇದನ್ನು ಬೆಳೆಯಬಹುದಾಗಿದೆ. ಇದರಲ್ಲಿ ಗ್ರೇ ಆಯ್ಸ್ಟರ್, ಪಿಂಕ್ ಆಯ್ಸ್ಟರ್, ಯೆಲ್ಲೋ ಆಯ್ಸ್ಟರ್, ವೈಟ್ ಆಯ್ಸ್ಟರ್ ಎಂಬ ವಿಧಗಳಿವೆ. ಆದರೆ ಗ್ರೇ ಆಯ್ಸ್ಟರ್ ಅಣಬೆಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇದನ್ನೇ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಕೃಷಿಯೊಂದಿಗೆ ಆಯ್ಸ್ಟರ್ ಅಣಬೆಯನ್ನು ಉಪಕಸುಬಾಗಿ ಮಾಡಿಕೊಳ್ಳಬಹುದು. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಕಡಿಮೆ ಬಂಡವಾಳದಲ್ಲಿ ಅಣಬೆ ಬೇಸಾಯ ಮಾಡುವ ಮೂಲಕ ನಿಗದಿತ ಆದಾಯ ಪಡೆಯಬಹುದು. ಹಳ್ಳಿಗಳಲ್ಲಷ್ಟೇ ಅಲ್ಲದೆ ನಗರ ಪ್ರದೇಶಗಳಲ್ಲೂ ಬಾಲ್ಕನಿಯಲ್ಲಿ ಅಥವಾ ಒಂದು ರೂಮ್ನಲ್ಲಿ ಅಣಬೆ ಬೇಸಾಯ ಮಾಡಬಹುದು. ಅಣಬೆ ಬೇಸಾಯಕ್ಕೆ ಅಗತ್ಯವಿರುವ ಕಚ್ಚಾ ವಸ್ತುಗಳು ಲಭ್ಯವಿದ್ದರೆ ಹೆಚ್ಚು ಶ್ರಮವಿಲ್ಲದೆ ಆಯ್ಸ್ಟರ್ ಅಣಬೆ ಬೆಳೆದು ಆದಾಯ ಗಳಿಸಬಹುದು. ಇತ್ತೀಚೆಗೆ ಆಯ್ಸ್ಟರ್ ಅಣಬೆ ಬೇಸಾಯಕ್ಕೆ ಹೆಚ್ಚಿನ ಒತ್ತು ಸಿಕ್ತಿದ್ದು ಹಲವು ರೈತರು ಮತ್ತು ಜಮೀನು ಹೊಂದಿರುವ ನಗರವಾಸಿಗಳು ಸಹ ಅಣಬೆ ಬೆಳೆಯುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿ ಆಗಿರುವ ಸಂಧ್ಯಾ ಅವರು ತಮ್ಮ ಜಮೀನಿನಲ್ಲಿ ಅಣಬೆ ಬೇಸಾಯ ಮಾಡುತ್ತಿದ್ದು ತಿಂಗಳಿಗೆ ಸಾವಿರಾರು ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹಲಗೂರು ಬಳಿ ಇರುವ ಎನ್ ಹಳಸಳ್ಳಿಯಲ್ಲಿ ಸಂಧ್ಯಾ ಅವರಿಗೆ ಸ್ವಲ್ಪ ಜಮೀನಿತ್ತು. ಅದರಲ್ಲಿ ಶೆಡ್ ನಿರ್ಮಿಸಿಕೊಂಡು ಆಯ್ಸ್ಟರ್ ಅಣಬೆ ಬೆಳೆಯುತ್ತಿದ್ದಾರೆ. ನಮ್ದಂತ ಒಂದು ಸಣ್ಣ ಜಾಗ ಇತ್ತು ಹಲಗೂರಲ್ಲಿ. ಸೊ ಆ ಜಾಗದಲ್ಲಿ ನಾವೇನಾದರೂ ವ್ಯವಸಾಯ ಮಾಡಬೇಕು ಅಂತ ಒಂದೆರಡು ವರ್ಷದಿಂದ ಯೋಚನೆ ಮಾಡಿದ್ವಿ. ಸೊ ಕೋವಿಡ್ ಬಂದಾಗ ನಮಗೆ ಒಂದು ಸ್ವಲ್ಪ ಐಡಿಯಾ ಬಂತು, ಏನು ಮಾಡಬೇಕು, ಏನು ಉಪಯೋಗಿಸ್ಕೋಬೋದು ಆ ಜಾಗನ ಅಂತ. ಹಂಗಾಗಿ ಆ ಜಾಗದಲ್ಲಿ ಒಂದು ಅಣಬೆ ವ್ಯವಸಾಯ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಣಬೆ ಬೆಳೆಯಲು ಹೆಚ್ಚಿನ ಜಾಗವೇನು ಬೇಕಾಗುವುದಿಲ್ಲ. ಒಂದು ಸಣ್ಣ ರೂಮ್ನಲ್ಲೂ ಸಹ ಅಣಬೆ ಬೆಳೆಯಬಹುದು. ಎಷ್ಟು ಪ್ರಮಾಣದಲ್ಲಿ ಅಣಬೆ ಬೆಳೆಯಲು ಪ್ಲಾನ್ ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಜಾಗದ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಮಶ್ರೂಮ್ ಕಲ್ಟಿವೇಶನ್ಗೆ ಇದೇ ಜಾಗ ಅನ್ನೋದು ಯಾವುದು ಇಲ್ಲ, ಎಲ್ಲಿ ಬೇಕಾದರೂ ಮಾಡ್ಬೋದು. ಕೆಲವರು ಮನೆಗಳಲ್ಲಿ ಮಾಡ್ತಾರೆ, ಟೆರೆಸ್ ಮೇಲೆ ಮಾಡ್ಕೊತಾರೆ. ಟೆರೆಸ್ ಮೇಲೆ ಒಂದು ಸ್ವಲ್ಪ ಜಾಗ ಇದ್ರೆ ಆ ಜಾಗದಲ್ಲೇ ಶೆಡ್ ಹಾಕ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ನಿಮ್ಮದೇ ಒಂದು ಸ್ವಂತ ಜಾಗ ಇದೆ, ಒಂದು ದೊಡ್ಡ ಏರಿಯಾದಲ್ಲಿ ಇದೆ, ಒಂದು ಎಕರೆ ಅಷ್ಟು ಜಾಗನೋ ಅಥವಾ ಇನ್ನೂ ಜಾಸ್ತಿನೋ ಇನ್ನು ಕಮ್ಮಿನೋ ಯಾವುದಾದ್ರೂ ನಡೆಯುತ್ತೆ. ಏನು ಪ್ಲಾನ್ ಮಾಡ್ತೀರಾ, ಎಷ್ಟು ಪ್ರೊಡಕ್ಷನ್ ಪ್ಲಾನ್ ಮಾಡ್ತೀರಾ ಅಷ್ಟಕ್ಕೆ ಡಿಸೈಡ್ ಮಾಡಬೇಕಷ್ಟೇ. ಅಣಬೆ ಬೇಸಾಯ ಇತರೆ ಬೆಳೆಗಳನ್ನು ಬೆಳೆದಂತಲ್ಲ, ಹಾಗಾಗಿ ಅಣಬೆ ಬೇಸಾಯ ಪ್ರಾರಂಭ ಮಾಡುವ ಮುನ್ನ ತರಬೇತಿ ಪಡೆಯೋದು ಅತ್ಯಗತ್ಯ. ವೈಜ್ಞಾನಿಕ ವಿಧಾನದಲ್ಲಿ ಅಣಬೆ ಬೇಸಾಯ ಮಾಡಬೇಕಾಗಿರುವುದರಿಂದ ಸೂಕ್ತ ತರಬೇತಿ ಪಡೆಯಬೇಕು. ಹಲವು ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, ಖಾಸಗಿ ಲ್ಯಾಬ್ಗಳು ಮತ್ತು ಕೆಲವೊಂದು NGOಗಳು ಅಣಬೆ ಬೇಸಾಯದ ಕುರಿತು ತರಬೇತಿ ನೀಡುತ್ತಿವೆ. ಹಾಗಾಗಿ ಅಣಬೆ ಬೇಸಾಯ ಪ್ರಾರಂಭ ಮಾಡುವವರು ತಮಗೆ ಸೂಕ್ತವಾದ ಸ್ಥಳದಲ್ಲಿ ತರಬೇತಿ ಪಡ್ಕೊಂಡು ಅಣಬೆ ಬೇಸಾಯ ಪ್ರಾರಂಭಿಸಬೇಕು. ನಾವು ಟ್ರೈನಿಂಗ್ ಬಂದು ಬೆಂಗಳೂರಲ್ಲಿ ಬಯೋ ಸೆಂಟರ್ ಇದೆಯಲ್ಲ ಬನ್ನಾರ್ಘಟ್ಟ ರೋಡಲ್ಲಿ, ಅಲ್ಲಿ ಟ್ರೈನಿಂಗ್ ತೊಗೊಂಡೆ. ಸೊ ಟ್ರೈನಿಂಗ್ ಪ್ರೋಸೆಸ್ ಬಂದು 1 ವೀಕ್ ಟ್ರೈನಿಂಗ್ ಇರುತ್ತೆ ಅದು. ಸೊ ಫಸ್ಟ್ 2 ಡೇಸ್ ಥಿಯರಿ ಇರುತ್ತೆ, ಮತ್ತೆ 2 ದಿನ ಅವ್ರು ಪ್ರಾಕ್ಟಿಕಲ್ ಆಗಿ ಏನೇನಿದೆ ಪ್ರೋಸೆಸ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ 1 ದಿನ ನಾವು ಕೂಡ ಅವ್ರ ಜೊತೆ ಟ್ರೈನರ್ಸ್ ಜೊತೆ ಕುತ್ಕೊಂಡು ಕೆಲಸ ಕೂಡ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಣಬೆ ಬೇಸಾಯವನ್ನು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ಮಾಡಲು ಸಾಧ್ಯವಿದೆ. ಬಂಡವಾಳ, ಹೂಡಿಕೆ ಮತ್ತು ಅಗತ್ಯ ಸೌಲಭ್ಯಗಳ ಲಭ್ಯತೆಯನ್ನು ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಅಣಬೆ ಬೆಳೆಯಬೇಕು ಎಂಬುದನ್ನು ನಿರ್ಧರಿಸಿ ಅಣಬೆ ಬೇಸಾಯ ಪ್ರಾರಂಭಿಸಬೇಕು. ಅಣಬೆ ಬೇಸಾಯದಲ್ಲಿ ಮೊದಲಿಗೆ ಒಂದು ರೂಮ್ ಅಥವಾ ಶೆಡ್ ಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಣಬೆ ಬೆಳೆಯಬೇಕು ಎಂಬುದನ್ನು ಆಧರಿಸಿ ರೂಮ್ ಅಥವಾ ಶೆಡ್ನ ಅಳತೆಯನ್ನು ತೀರ್ಮಾನಿಸಿಕೊಳ್ಳಬೇಕು. ಪ್ರತಿದಿನ ಸುಮಾರು 30 ಕೆಜಿ ಅಣಬೆ ಉತ್ಪಾದಿಸಲು ಸುಮಾರು 2,000 ಚದರಡಿಯ ಶೆಡ್ ಬೇಕಾಗುತ್ತೆ. ಕೆಲವರು ತೆರೆದ ಶೆಡ್ಗಳನ್ನು ನಿರ್ಮಿಸಿ ಸುತ್ತಲೂ ಟಾರ್ಪಲಿನ್ ಕಟ್ಟಿ ತೆಂಗಿನ ಗರಿಗಳಿಂದ ಮುಚ್ಚಿ ಅದರಲ್ಲಿ ಅಣಬೆ ಬೇಸಾಯ ಮಾಡ್ತಾರೆ. ಆದರೆ ಇದರಲ್ಲಿ ಅಣಬೆ ಕಂಟ್ಯಾಮಿನೇಟ್ ಆಗಿ ಹಾಳಾಗುವ ಪ್ರಮಾಣ ಹೆಚ್ಚಿರುತ್ತೆ. ಹಾಗಾಗಿ ಸೂಕ್ತವಾದ ಶೆಡ್ ನಿರ್ಮಿಸಿಕೊಳ್ಳಬೇಕು. ಸಂಧ್ಯಾ ಅವರು ಪ್ರೀಕಾಸ್ಟ್ ಪ್ಯಾನೆಲ್ಗಳನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಶೆಡ್ ನಿರ್ಮಿಸಿಕೊಂಡಿದ್ದು ಅದರಲ್ಲಿ ಅಣಬೆ ಬೆಳೆಯುತ್ತಿದ್ದಾರೆ.
ಬ್ರಿಕ್ಸ್ ಅಥವಾ ಹಾಲೋ ಬ್ಲಾಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ಕೊಂಡ್ರೆ ನಮ್ಗೆ ಖರ್ಚು ಜಾಸ್ತಿ ಬೀಳುತ್ತೆ. ಸೊ ಇದು ಪ್ರೀಕಾಸ್ಟ್ ರೆಡಿ ವಾಲ್ಸ್ ಪ್ಯಾನಲ್ಸ್ಗಳ ಕಾಂಕ್ರೀಟ್ ವಾಲ್ಸ್ ಸಿಗುತ್ತೆ, ಅದನ್ನು ಮಾತಾಡಿ ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅವ್ರ ಹತ್ರ ಹೇಳಿ ಇಷ್ಟು ಏರಿಯಾಗೆ ಕನ್ಸ್ಟ್ರಕ್ಷನ್ ಅವ್ರಿಗೆ ಒಪ್ಪಿಸಿದ್ವಿ. ಅವ್ರು ಬಂದೆಲ್ಲ ನೀಟಾಗಿ ಅವರೇ ಇನ್ಸ್ಟಾಲ್ ಮಾಡಿ ಬಿಲ್ಡ್ ಮಾಡಿಕೊಡ್ತಾರೆ. ನಮ್ಗೆ ಇದು ಪ್ರೀಕಾಸ್ಟ್ ವಾಲ್ ಕಮ್ಮಿ ಬಿತ್ತು, ಆದರೆ ಫ್ಯಾಬ್ರಿಕೇಷನ್ನಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು, ಅದು ಖರ್ಚು ಕೂಡ ಜಾಸ್ತಿ ಬಿತ್ತು. ಸೊ ಈ ಏರಿಯಾಗೆ ನಮಗೆ ಆಲ್ಮೋಸ್ಟ್ ಒಂದು 5 ಲಕ್ಷ ಖರ್ಚಾಗಿದೆ ಶೆಡ್ಗೆ. ಆಯ್ಸ್ಟರ್ ಅಣಬೆಯನ್ನು ಭತ್ತದ ಹುಲ್ಲು, ಗೋಧಿ ಹುಲ್ಲು, ರಾಗಿ ಹುಲ್ಲು, ಜೋಳ, ಸಜ್ಜೆ, ಹತ್ತಿಯ ಕಡ್ಡಿ ಮತ್ತು ಎಲೆ, ಕಬ್ಬಿನ ರವದಿ, ಸೆಣಬಿನ ತ್ಯಾಜ್ಯ ಪದಾರ್ಥ, ಕಾಳು ಸುಲಿದ ಜೋಳದ ದಿಂಡು, ಟೀ ಅಥವಾ ಕಾಫಿ ತ್ಯಾಜ್ಯ, ಶೇಂಗಾ ಸಿಪ್ಪೆ, ಮರದ ಪುಡಿ ಸೇರಿದಂತೆ ಹಲವು ಕೃಷಿ ತ್ಯಾಜ್ಯಗಳ ಮೇಲೆ ಬೆಳೆಸಬಹುದು. ಆದರೆ ಸಾಮಾನ್ಯವಾಗಿ ಭತ್ತ ಮತ್ತು ಗೋಧಿ ಹುಲ್ಲಿನ ಮೇಲೆ ಅಣಬೆ ಬೆಳೆಯಲಾಗುತ್ತೆ. ಹಾಗಾಗಿ ಭತ್ತದ ಹುಲ್ಲು ಸುಲಭವಾಗಿ ಸಿಗುವ ಸ್ಥಳದಲ್ಲಿ ಆಯ್ಸ್ಟರ್ ಅಣಬೆ ಬೆಳೆದರೆ ಖರ್ಚು ಕಡಿಮೆಯಾಗುತ್ತೆ. ಮೊದಲಿಗೆ ಭತ್ತದ ಹುಲ್ಲನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳಬೇಕು. ಬಳಿಕ ಹುಲ್ಲನ್ನು ಗೋಣಿ ಚೀಲದಲ್ಲಿ ತುಂಬಿ 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ಹುಲ್ಲು ನೆನೆದ ಬಳಿಕ ಅದನ್ನು ಪಾಶ್ಚರೀಕರಿಸಿ ಅದರಲ್ಲಿರುವ ರೋಗಕಾರಕ ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡಬೇಕು. ಇದಕ್ಕೆ ಡ್ರಮ್ನಲ್ಲಿ ನೀರು ಹಾಕಿ ಅದರಲ್ಲಿ ನೆನೆದ ಹುಲ್ಲಿರುವ ಗೋಣಿ ಚೀಲವನ್ನು ಇರಿಸಿ 80-90 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ 1 ಗಂಟೆ ಬೇಯಿಸಬೇಕು. ಇದೇ ವಿಧಾನವನ್ನು ಹೆಚ್ಚಿನ ಬೆಳೆಗಾರರು ಅನುಸರಿಸುತ್ತಾರೆ. ಉಳಿದಂತೆ ಆಟೋಕ್ಲೇವ್ನಲ್ಲೂ ಪಾಶ್ಚರೀಕರಣ ಮಾಡಬಹುದು, ಆದರೆ ಅದಕ್ಕೆ ಹೆಚ್ಚಿನ ಬಂಡವಾಳ ಬೇಕಾಗುತ್ತೆ. ಹುಲ್ಲನ್ನು ಬೇಯಿಸಿದ ಬಳಿಕ ಅದನ್ನು ಶುಚಿಯಾದ ಸ್ಥಳದಲ್ಲಿ ಹರಡಿ ಒಣಗಿಸಿಕೊಳ್ಳಬೇಕು. ನಂತರ ಅದನ್ನು ಪಾಲಿಥೀನ್ ಬ್ಯಾಗ್ಗಳಲ್ಲಿ ತುಂಬಿಸಿ ಅಣಬೆ ಬೀಜ ಹಾಕಬೇಕು. ಕೆಲವರು 4 ಕೆಜಿಯ ಬ್ಯಾಗ್ ಮಾಡ್ತಾರೆ ಮತ್ತು ಕೆಲವರು 2 ಕೆಜಿಯ ಬ್ಯಾಗ್ ಮಾಡ್ತಾರೆ. ಅಗತ್ಯಕ್ಕೆ ತಕ್ಕಂತೆ ಬ್ಯಾಗ್ನ ಅಳತೆಯನ್ನು ನಿರ್ಧರಿಸಿಕೊಳ್ಳಬಹುದು. ಪಾಲಿಥೀನ್ ಬ್ಯಾಗ್ನಲ್ಲಿ ಸ್ವಲ್ಪ ಹುಲ್ಲು ಹಾಕಿ ಅದರ ಮೇಲೆ ಅಣಬೆ ಬೀಜ ಅಥವಾ ಸ್ಪಾನ್ ಅನ್ನು ಹಾಕಬೇಕು. ಬಳಿಕ ಮತ್ತೊಂದು ಲೇಯರ್ ಹುಲ್ಲು ಹಾಕಿ ಅದರ ಮೇಲೆ ಅಣಬೆ ಬೀಜ ಹಾಕಬೇಕು. 1 ಕೆಜಿ ಪಾಶ್ಚರೀಕರಿಸಿದ ಹುಲ್ಲಿಗೆ 40-50 ಗ್ರಾಂ ಅಣಬೆ ಬೀಜ ಹಾಕಿ ಬ್ಯಾಗ್ ತುದಿಗೆ ರಬ್ಬರ್ ಬ್ಯಾಂಡ್ ಹಾಕಿಕೊಳ್ಳಬೇಕು. ಅಣಬೆ ಇಳುವರಿ ಉತ್ತಮವಾಗಿ ಬರಬೇಕಂದ್ರೆ ಉತ್ತಮ ಗುಣಮಟ್ಟದ ಅಣಬೆ ಬೀಜಗಳನ್ನು ಬಳಸಬೇಕು. ಸ್ಪಾನ್ ನಮಗೆ ಅಕ್ರಾಸ್ ಕರ್ನಾಟಕ ಎಲ್ಲೆಲ್ಲಿ ಅಗ್ರಿಕಲ್ಚರ್ ಆಫೀಸ್ ಇದೆಯಲ್ಲ ಎಲ್ಲ ಕಡೆ ಸಿಗ್ತವೆ. ಸೊ ಇವಾಗ ಮಂಡ್ಯ ಕಡೆ, ಮೈಸೂರು ಕಡೆ ಎಲ್ಲ ಅವ್ರವ್ರದ್ದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಪಾನ್ನ ಪ್ರೊಡ್ಯೂಸ್ ಮಾಡ್ತಾರೆ, ನಾವು ಅಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು. ಪ್ರೈವೇಟ್ ಲ್ಯಾಬ್ಗಳಲ್ಲಿ ಏನಂದರೆ ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಪರ್ ಕೆ ಜಿ ಸ್ಪಾನ್ಗೆ ಅವರು 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಗೌರ್ಮೆಂಟ್ ಲ್ಯಾಬ್ಗೆ ಹೋಗ್ತೀವಿ ಅಂದರೆ ನಮ್ಗೆ ಅಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಬೀಳುತ್ತೆ. ಸೊ ಪ್ರೈವೇಟಲ್ಲಿ ಲ್ಯಾಬಲ್ಲಿ ತಂದಿದ್ದ ಸ್ಪಾನ್ ಏನು ಹೀಲ್ಡ್ ಕೊಡ್ತಾ ಇತ್ತು ಅಥವಾ ಕ್ವಾಲಿಟಿ ಕೊಡ್ತಾ ಇತ್ತು ಅದೇ ಕ್ವಾಲಿಟಿ ನಾವು ಗೌರ್ಮೆಂಟಿಂದ ತಂದಿದ್ದ ಸ್ಪಾನಲ್ಲಿ ಕೂಡ ಸಿಗ್ತಾ ಇದೆ. ಪಾಲಿಥೀನ್ ಬ್ಯಾಗ್ಗೆ ಹುಲ್ಲು ತುಂಬಿ ಅದಕ್ಕೆ ಅಣಬೆ ಬೀಜ ಹಾಕಿದ ಬಳಿಕ ಅದನ್ನು ಸ್ಪಾನ್ ಬೆಳೆಯುವ ಕೊಠಡಿಯಲ್ಲಿ ಅಥವಾ ಡಾರ್ಕ್ ರೂಮ್ನಲ್ಲಿ ಇರಿಸಬೇಕು. 18-25 ದಿನಗಳಲ್ಲಿ ಅಣಬೆ ಹುಲ್ಲಿನ ಮೇಲೆ ಆವರಿಸಿಕೊಳ್ಳುತ್ತೆ. ಈ ಹಂತದಲ್ಲಿ ಬ್ಯಾಗ್ಗಳನ್ನು ಕ್ರಾಪಿಂಗ್ ರೂಮ್ಗೆ ಸ್ಥಳಾಂತರಿಸಬೇಕು. ಬ್ಯಾಗ್ಗಳಲ್ಲಿ ಅಣಬೆ ಬೆಳೆಯಲು ಅನುಕೂಲವಾಗುವಂತೆ ರಂಧ್ರಗಳನ್ನು ಮಾಡಿಕೊಳ್ಳಬೇಕು. ಬ್ಯಾಗ್ಗಳನ್ನು ಛಾವಣಿಗೆ ದಾರ ಕಟ್ಟಿ ಅದಕ್ಕೆ ನೇತು ಹಾಕಬಹುದು ಅಥವಾ ಟ್ರೇಗಳಲ್ಲಿ ಇರಿಸಬಹುದು. ಕ್ರಾಪಿಂಗ್ ರೂಮ್ನಲ್ಲಿ ತಂಪಾದ ವಾತಾವರಣ ಕಾಯ್ದುಕೊಳ್ಳಬೇಕು. ಹೀಗಿದ್ದಾಗ ಬ್ಯಾಗ್ ಇಟ್ಟ 3-7 ದಿನಗಳಲ್ಲಿ ಸಣ್ಣ ಅಣಬೆಗಳು ಕಾಣಿಸಿಕೊಂಡು ಬಳಿಕ 2-3 ದಿನಗಳಲ್ಲಿ ಅವು ದೊಡ್ಡದಾಗಿ ಬೆಳೆಯುತ್ತವೆ. ಈ ಹಂತದಲ್ಲಿ ಅಣಬೆಗಳನ್ನು ಕಟಾವು ಮಾಡಬೇಕು. ಮೊದಲ ಕಟಾವಿನ ನಂತರ 7-10 ದಿನಗಳಲ್ಲಿ 2ನೇ ಕಟಾವು ಮಾಡಬಹುದು. ಆಯ್ಸ್ಟರ್ ಅಣಬೆ ಬೇಸಾಯ ಒಟ್ಟು 35-45 ದಿನಗಳಾಗಿರುತ್ತದೆ. ಅಂದರೆ ಸ್ಪಾನ್ ಬೆಳವಣಿಗೆ ಬಳಿಕ 2 ಕಟಾವು ಮಾಡಬಹುದು. ಕೊಠಡಿಯಲ್ಲಿ ತಾಪಮಾನ ಎಷ್ಟಿದೆ ಮತ್ತು ಅಣಬೆಯ ಪ್ರಭೇದದ ಅನುಸಾರ ಇಳುವರಿ ಸಿಗುತ್ತೆ. ಸಾಮಾನ್ಯವಾಗಿ ಒಂದು ಬ್ಯಾಗ್ನಿಂದ 1 ಕೆಜಿಗೂ ಹೆಚ್ಚಿನ ಇಳುವರಿ ಸಿಗುತ್ತೆ. ಅಣಬೆ ಬೇಸಾಯದಲ್ಲಿ ಕೆಲಸ ಹೆಚ್ಚಿರುತ್ತೆ. 30 ಕೆಜಿ ಯೂನಿಟ್ನಲ್ಲಿ ಪ್ರತಿದಿನ 30 ಕೆಜಿ ಅಣಬೆ ಇಳುವರಿ ಸಿಗುವಷ್ಟು ಹೊಸ ಬ್ಯಾಗ್ಗಳನ್ನು ಸಿದ್ಧಪಡಿಸುತ್ತಿರಬೇಕು. ಇದಕ್ಕೆ ಹುಲ್ಲು ಕತ್ತರಿಸೋದು, ಅದನ್ನು ನೆನೆಸಿ ಬೇಯಿಸೋದು, ಹುಲ್ಲು ಮತ್ತು ಅಣಬೆ ಬೀಜವನ್ನು ಬ್ಯಾಗ್ಗೆ ತುಂಬಿಸೋದು, ಅಣಬೆ ಕ್ರಾಪಿಂಗ್ ರೂಮ್ನಲ್ಲಿ ತಾಪಮಾನ ಕಾಪಾಡಲು ದಿನಕ್ಕೆ 2-3 ಬಾರಿ ನೀರು ಸಿಂಪಡಿಸೋದು ಹಾಗೂ ಶೆಡ್ನಲ್ಲಿ ಶುಚಿತ್ವ ಕಾಪಾಡುವ ಕೆಲಸ ಇರುತ್ತೆ.
ಹಾಗಾಗಿ ಇಬ್ಬರು ಕೆಲಸ ಮಾಡಬೇಕಾಗುತ್ತೆ. ಮನೆಯವರೇ ಈ ಎಲ್ಲ ಕೆಲಸ ಮಾಡಿಕೊಂಡ್ರೆ ಕೆಲಸಗಾರರ ಖರ್ಚು ಉಳಿಯುತ್ತೆ. ನಾವು ಇವಾಗ 2000 ಸ್ಕ್ವೇರ್ ಫೀಟ್ ಅಲ್ಲಿ ಸೆಟಪ್ ಮಾಡಿದೀವಿ, ಶೆಡ್ ನೆಲ್ಲ ಒಂದು ಅರೇಂಜ್ ಮಾಡಿದೀವಿ, 2000 ಸ್ಕ್ವೇರ್ ಫೀಟ್ ಆಗುತ್ತೆ. ನಮ್ಮ ಅಂದಾಜು ಒಂದು 25 ರಿಂದ 30 ಕೆಜಿ ಪರ್ ಡೇ ಪ್ರೊಡಕ್ಷನ್ ಯೂನಿಟ್ ಇದು. ಸೊ ಇಲ್ಲಿಗೆ ಇಬ್ಬರು ಕೆಲಸದಾಳಿದ್ರು ಸಾಕು. ಕೆಲವೊಂದು ಸತಿ ಬೇಕಾದ್ರೆ ಮ್ಯಾನ್ಯುಯಲ್ ವರ್ಕ್ ಏನಾದರೂ ಜಾಸ್ತಿ ಇದ್ರೆ 3 ಜನ ಬೇಕಾಗ್ಬೋದು. ಆಯಿಸ್ಟರ್ ಅಣಬೆ ಬೆಳೆಯಲು 24-26 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಬೇಕಾಗುತ್ತೆ. ಈ ಹಿನ್ನೆಲೆ ಚಿಕ್ಕಮಗಳೂರು, ಕೊಡಗು, ಮಲೆನಾಡಿನ ಪ್ರದೇಶದಲ್ಲಿ ಈ ಅಣಬೆಯನ್ನ ಸುಲಭವಾಗಿ ಬೆಳೆಯಬಹುದು. ಇತರೆ ಪ್ರದೇಶಗಳಲ್ಲಿ ಬೆಳೆಯುವಾಗ ಅಣಬೆ ಬೆಳೆಯುವ ರೂಮ್ ಮತ್ತು ಶೆಡ್ನಲ್ಲಿ ತಾಪಮಾನ ಕಾಯ್ದುಕೊಳ್ಳಬೇಕು. ತಂಪಾದ ವಾತಾವರಣವನ್ನು ಒದಗಿಸಿದರೆ ಉತ್ತಮವಾಗಿ ಅಣಬೆ ಬೆಳೆಯಬಹುದು. ತಾಪಮಾನ ಹೆಚ್ಚಾದರೆ ಇಳುವರಿ ಕಡಿಮೆಯಾಗುತ್ತೆ. ಹಾಗಾಗಿ ಅಣಬೆ ಬೆಳೆಯುವ ಶೆಡ್ನ ಗೋಡೆಗಳಿಗೆ ಗೋಣಿ ಚೀಲಗಳನ್ನು ತೂಗಿ ಹಾಕಿ ಅದಕ್ಕೆ ದಿನಕ್ಕೆ 3 ಬಾರಿ ನೀರು ಹೊಡೆಯಬೇಕು. ನೆಲದಲ್ಲೂ ನೀರು ನಿಲ್ಲಿಸಬೇಕು. ಅಣಬೆಯನ್ನು ಕಟಾವು ಮಾಡಿದ ಬಳಿಕ ನೀಟಾಗಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ತಲುಪಿಸಬೇಕು. ಅಣಬೆ ಡ್ಯಾಮೇಜ್ ಆಗದಂತೆ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಬೇಕು. ಒಂದು ಪ್ಯಾಕ್ನಲ್ಲಿ 200 ಗ್ರಾಂ ಅಣಬೆಯನ್ನು ಪ್ಯಾಕ್ ಮಾಡಬೇಕು. ಅಣಬೆ ಒಂದು ಸೂಕ್ಷ್ಮ ಬೆಳೆ, ಅದರಲ್ಲೂ ಆಯಿಸ್ಟರ್ ಅಣಬೆ ಬೆಳೆಯುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಅಣಬೆ ಬೆಳೆಯುವ ಶೆಡ್ನಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಬೇಕು. ಅಣಬೆ ಬೇಸಾಯಕ್ಕೆ ಪಾಶ್ಚರೀಕರಿಸಿದ ಹುಲ್ಲನ್ನು ಮಾತ್ರ ಬಳಸಲಾಗುತ್ತೆ. ಅದರಲ್ಲಿ ಬೇರೆ ಯಾವುದೇ ಗೊಬ್ಬರ ಅಥವಾ ಇತರೆ ಪೋಷಕಾಂಶಗಳನ್ನು ಬಳಸುವುದಿಲ್ಲ. ಹುಲ್ಲನ್ನು ಸರಿಯಾಗಿ ಪಾಶ್ಚರೀಕರಿಸದಿದ್ದರೆ ಅಥವಾ ಹುಲ್ಲನ್ನು ಬ್ಯಾಗ್ಗೆ ತುಂಬುವಲ್ಲಿ ಶುಚಿತ್ವ ಕಾಪಾಡದಿದ್ದರೆ ಮಶ್ರೂಮ್ ಬ್ಯಾಗ್ ಕಂಟಾಮಿನೇಟ್ ಆಗಿ ಕಪ್ಪು ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಣಬೆ ಬೇಸಾಯದಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಅಣಬೆಗೆ ಬೇರೆ ಯಾವುದೇ ರೋಗ ಬರುವುದಿಲ್ಲ. ಇನಿಷಿಯಲ್ ಸ್ಟೇಜ್ ನೀವೇನು ಬ್ಯಾಗ್ ಪ್ರಿಪೇರ್ ಮಾಡೋದಕ್ಕೆ ಹುಲ್ಲನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಹುಲ್ಲನ್ನ ಕ್ಲೀನ್ ಮಾಡೋ ಪ್ರೊಸೆಸ್ ಇದೆಯಲ್ಲ, ಅದು ತುಂಬ ನೀಟಾಗಿರಬೇಕು. ಒಂದು ವೇಳೆ ಅಲ್ಲೇನಾದರೂ ಹಾಳಾಯಿತು ಅಥವಾ ಅಲ್ಲೇನಾದರೂ ನೀವು ನೋಡ್ಕೊಂಡಿಲ್ಲ, ನೀವು ಕ್ಲೀನ್ ಆಗಿಲ್ಲ, ನಿಮ್ಮ ಕಡೆಯಿಂದ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಬ್ಯಾಗ್ಗಳು ಹಾಳಾಗ್ತವೆ. ಆಯಿಸ್ಟರ್ ಅಣಬೆ ಬೇಗ ಹಾಳಾಗುತ್ತೆ. ಇದನ್ನು ಕಟಾವು ಮಾಡಿದ 2-3 ದಿನಗಳಲ್ಲೇ ಬಳಸಬೇಕು. ಹಾಗಾಗಿ ಅಣಬೆಯನ್ನು ಕಟಾವು ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದನ್ನು ತರಕಾರಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಿಗೆ ಮತ್ತು ಗ್ರಾಹಕರಿಗೆ ತಲುಪಿಸಬೇಕು. ಹಾಗಾಗಿ ಅಣಬೆ ಬೇಸಾಯ ಮಾಡಬೇಕು ಎಂದಿರುವವರು ಮೊದಲಿಗೆ ಅಣಬೆಗೆ ಮಾರುಕಟ್ಟೆ ಹುಡುಕೊಳ್ಳಬೇಕು. ಮಾರುಕಟ್ಟೆ ಎಷ್ಟಿದೆ, ಎಷ್ಟು ಡಿಮಾಂಡ್ ಇದೆ ಎಂಬುದನ್ನು ಗುರುತಿಸಿಕೊಂಡು ಅದಕ್ಕೆ ತಕ್ಕಂತೆ ಅಣಬೆ ಬೆಳೆಯಬೇಕು. ಅಣಬೆ ಬೆಳೆದ ಬಳಿಕ ಅದನ್ನು ಮಾರಾಟ ಮಾಡಲು ಮಾರುಕಟ್ಟೆ ಹುಡುಕಲು ಸಾಧ್ಯವಿಲ್ಲ ಎಂಬುದು ಸಂಧ್ಯಾ ಅವರ ಅಭಿಪ್ರಾಯ. ಈ ನಾಟಿ ತರಕಾರಿ ಅಥವಾ ನಾಟಿ ಮಶ್ರೂಮ್ ಅನ್ನೋದು ಎಲ್ಲಿ ಜಾಸ್ತಿ ಓಡುತ್ತೆ ಅನ್ನೋ ಜಾಗಗಳಿಗೆ ಹೋಗಿ ಫಸ್ಟ್ ವಿಚಾರಿಸಿದ್ವಿ. ಹಳ್ಳಿಗೆ ಸಂಬಂಧಪಟ್ಟಿದ್ದ ತರಕಾರಿ ಅಂಗಡಿಗಳು ಸ್ವಲ್ಪ ಕಾಂಟ್ಯಾಕ್ಟ್ ಸಿಕ್ತು. ಸೊ ಅಲ್ಲಿಂದನೇ ನಾವು ಶುರು ಮಾಡಿಕೊಂಡು ನಮ್ಮದೇ ಆದ ಒಂದು ಮಾರ್ಕೆಟಿಂಗ್ ಸ್ಟಿಕ್ಕರ್ ಅಂಟಿಸ್ಕೊಂಡು ಬಾಕ್ಸ್ಗಳ ಮೇಲೆ ಸಪ್ಲೈ ಕೊಡೋಕೆ ಶುರು ಮಾಡಿದ್ವಿ. ಬೆಂಗಳೂರಲ್ಲಿ ಅಂತೂ ಡಿಮ್ಯಾಂಡ್ ತುಂಬ ಇದೆ. ಮಾರಾಟವಾಗದೆ ಉಳಿದ ಅಣಬೆಯನ್ನು ಒಣಗಿಸಬಹುದು. ಕೆಲವೊಂದು ವೇಳೆ ತರಕಾರಿ ಅಂಗಡಿಯಲ್ಲಿ ಅಣಬೆ ಮಾರಾಟವಾಗದೆ ಉಳಿಯುವ ಸಾಧ್ಯತೆಯೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅಣಬೆಯ ಗುಣಮಟ್ಟ ಆಧರಿಸಿ ಅದನ್ನು ಮೌಲ್ಯವರ್ಧನೆ ಸಹ ಮಾಡಬಹುದಾಗಿದೆ. ಅಣಬೆ ಹಾಳಾಗದಿದ್ದರೆ ಅದನ್ನು ಒಣಗಿಸಿ ಪುಡಿ ಮಾಡಬಹುದು. ಆಯಿಸ್ಟರ್ ಅಣಬೆಯ ಪುಡಿಯನ್ನು ಹಲವು ಅಡುಗೆಗಳಲ್ಲಿ ಬಳಸಬಹುದು. ಇದರಿಂದ ಸೂಪ್ ಸಹ ಮಾಡಿಕೊಳ್ಳಬಹುದಾಗಿದೆ. ಒಂದೊಂದು ವೇಳೆ ಸಪ್ಲೈ ಹೋಗದೆ ಇದ್ದಾಗ ಅಥವಾ ಸೇಲ್ ಆಗದೆ ಇದ್ದಾಗ ನಮಗೆ ವಾಪಸ್ ಬರುತ್ತೆ. ನಾವು ವಾಪಸ್ ಬಂದಿದ್ದ ಮಶ್ರೂಮ್ನ ಕೂಡ ನಾವು ನೋಡಬೇಕು, ಅದು ಕ್ವಾಲಿಟಿ ಹೇಗಿದೆ, ಸ್ಮೆಲ್ ಹೇಗಿದೆ, ಅದೆಲ್ಲ ಚೆಕ್ ಮಾಡ್ತೀವಿ. ಅದಾದ ನಂತರ ಅದು ಓಕೆ ಇದನ್ನು ಉಪಯೋಗಿಸ್ಕೋಬೋದು ಅಂತ ಅನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ನೋಡ್ತಾ ಇದ್ದಂಗೆ ವಾಪಸ್ ಬಂದಿರೋ ಮಶ್ರೂಮ್ನ, ಅದನ್ನು ಉಪಯೋಗಿಸ್ಕೋಬೋದು ಅನಿಸಿದಾಗ ನಾವು ಅದನ್ನು ಡ್ರೈ ಮಾಡ್ತೀವಿ. ಸೊ ಮಶ್ರೂಮ್ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿದ್ರೆ ಅದರಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಪ್ರತಿ ದಿನವೂ ಆದಾಯ ತಂದುಕೊಡುತ್ತೆ. ಅಣಬೆ ಬೇಸಾಯಕ್ಕಾಗಿ ನಿರ್ಮಿಸಿದ ಶೆಡ್ ಕನಿಷ್ಠ 25 ವರ್ಷ ಬಾಳಿಕೆಗೆ ಬರುತ್ತೆ. ಉಳಿದಂತೆ ಭತ್ತದ ಹುಲ್ಲು, ಅಣಬೆ ಬೀಜ ಅಥವಾ ಸ್ಪಾನ್, ಪಾಲಿಥೀನ್ ಬ್ಯಾಗ್ಗಳು, ಪ್ಯಾಕಿಂಗ್ ಬಾಕ್ಸ್ಗಳಿಗೆ ಇನ್ವೆಸ್ಟ್ ಮಾಡುತ್ತಿರಬೇಕು. ಈಗಾಗಲೇ ಶೆಡ್ ಅಥವಾ ದೊಡ್ಡ ರೂಮ್ ಇದ್ದರೆ ಅಣಬೆ ಬೇಸಾಯ ಆರಂಭಿಸಲು ಹೆಚ್ಚಿನ ಬಂಡವಾಳವೇನೂ ಬೇಕಾಗೋದಿಲ್ಲ. ಕಡಿಮೆ ಬಂಡವಾಳದಲ್ಲಿ ಅಣಬೆ ಬೆಳೆದು ದಿನವೂ ಆದಾಯ ಗಳಿಸಬಹುದು. 30 ಕೆಜಿ ಯೂನಿಟ್ನಲ್ಲಿ ಪ್ರತಿ ತಿಂಗಳಿಗೆ ಖರ್ಚು ಕಳೆದು ಸುಮಾರು 25,000 ರೂಪಾಯಿ ಲಾಭ ಸಿಗ್ತಿದೆ ಅಂತಾರೆ ಸಂಧ್ಯಾ. ಮನೆಯವರೇ ಕೆಲಸ ಮಾಡಿಕೊಂಡ್ರೆ ಕೆಲಸಗಾರರಿಗೆ ಕೊಡುವ ಸಂಬಳ ಉಳಿಯುತ್ತದೆ, ಹಾಗಾಗಿ ಲಾಭಾಂಶವೂ ಹೆಚ್ಚುತ್ತೆ.
ತರ್ಟಿ ಕೆಜಿ ಯೂನಿಟ್ಗೆ ನಾವು ಪರ್ ಡೇ 30 kg ಎಕ್ಸ್ಪೆಕ್ಟ್ ಮಾಡ್ತೀವಿ ಮಶ್ರೂಮ್ ಅನ್ಕೊಂಡ್ರೆ. ನಾವು ಅದರಲ್ಲಿ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ನಮ್ಗೆ ಅಲ್ಲಿ ಒಂದು 5 kg ಹೋಗುತ್ತೆ ಕ್ಲೀನ್ ಮಾಡ್ತಿದ್ದಂಗೆ. ಸೊ ಇನ್ನಿರೋ 25 kg ನಾವು ಬಾಕ್ಸ್ ಪ್ಯಾಕಿಂಗ್ ಮಾಡಿದ್ರೆ ಒಂದ್ ಬಾಕ್ಸ್ ಅಲ್ಲಿ 200 g ಪ್ಯಾಕ್ ಮಾಡ್ತೀವಿ. ಆ ಒಂದ್ ಬಾಕ್ಸ್ ನ ನಾವು 50 rupees ಸೇಲ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಒಂದ್ ದಿನಕ್ಕೆ 30 kg ತೆಗಿತೀವಿ ಮಶ್ರೂಮ್ ಅನ್ನು ಪ್ಲಾನ್ ಮಾಡಿದ್ರೆ ನಿಮ್ಗೆ 1 lakh ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನಮ್ಗೆ ಒಂದ್ 25-30,000 ಲಾಭ ನೋಡಬಹುದು ವಿತ್ ಎವ್ರಿಡೇ ಪ್ರೊಡಕ್ಷನ್ 30 kg. ಹೊಸದಾಗಿ ಅಣಬೆ ಬೇಸಾಯ ಪ್ರಾರಂಭಿಸಬೇಕು ಅನ್ನೋರು ತಾವು ಎಷ್ಟು ಪ್ರಮಾಣದಲ್ಲಿ ಅಣಬೆ ಬೆಳೆಯಬೇಕು ಎಂದು ಪ್ಲಾನ್ ಮಾಡಿಕೊಳ್ಳಬೇಕು. ಅದರಂತೆ ಅಣಬೆ ಬೇಸಾಯ ಮಾಡಿದರೆ ಪ್ರತಿ ದಿನವೂ 1,000 rupees ಆದಾಯ ಪಡೆಯಬಹುದು. ಹೊಸದಾಗಿ ಶುರು ಮಾಡಬೇಕು ಅಂತಿರೋರಿಗೆ ಬೇಸಿಕಲಿ ಫಸ್ಟ್ ಪ್ಲಾನ್ ಮಾಡಿ, ಡಿಸೈನ್ ಮಾಡಿ, ಎಲ್ಲಿಗೆ ಹೊರಗಡೆ ಎಕ್ಸ್ಟೀರಿಯರ್ ಅಲ್ಲ ಇಂಟೀರಿಯರ್ ಅಲ್ಲಿ ಮಾಡ್ಬೇಕಾ ಅಂತಿದ್ದೀರಾ, ನಿಮ್ಮ ಏರಿಯಾ ಏನಿದೆ ಅಂತ ನೋಡಿ, ಆ ಏರಿಯಾಗೆ ಎಷ್ಟು ವಿಡ್ತ್ ಎಷ್ಟು ಏರಿಯಾಗೆ ನೀವು ಮಾಡಬಹುದು, ಪೂರ್ತಿ ಕವರ್ ಮಾಡಬೇಕು ಅಂದರೆ ಎಷ್ಟು ಪ್ರೊಡಕ್ಷನ್ ಬರಬಹುದು ಅನ್ನೋದು ಪ್ಲಾನ್ ಮಾಡಬೇಕು. ಅದರಲ್ಲಿ ಪ್ಲಾನ್ ಮಾಡುವಾಗ ಕೂಡ ನಿಮಗೆ ರ್ಯಾಕಿಂಗ್ ಸಿಸ್ಟಮ್ ಹೋಗ್ತೀರಾ ಅಥವಾ ದಾರಗಳನ್ನ ಹ್ಯಾಂಗ್ ಮಾಡಿಕೊಂಡು ಅದರಲ್ಲಿ ಬ್ಯಾಗ್ಗಳನ್ನ ಜೋಡಿಸ್ಕೊತೀರಾ, ಇದರಲ್ಲಿ 2 ಟೈಪ್ ಇದೆ. ಸೊ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾರು ಬೇಕಾದರೂ ಮಾಡಬಹುದಿದ್ದು, ಯಾರ ಕೈಲಿ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಜಾಗ ಇರಬೇಕು, ನಿಮ್ಮದೇ ಆದ ಒಂದು ಸ್ವಂತ ಜಾಗ ಇದ್ದರೆ ಇನ್ನೂ ಖರ್ಚು ಕಮ್ಮಿ. ಅಲ್ಲಿ ಇನ್ವೆಸ್ಟ್ ಮಾಡಿ ನೀವು ಪ್ರಾಪರಾಗಿ ಪ್ಲಾನ್ ಮಾಡಿದ್ರೆ ಒಳ್ಳೆಯ ಆದಾಯ ನೋಡ್ಬೋದು. ಅಣಬೆ ಬೆಳೆದ ನಂತರ ಉಳಿಯುವ ಹುಲ್ಲು ಉತ್ತಮ ಗೊಬ್ಬರ. ಇನ್ನು ಅಣಬೆ ಬೆಳೆದ ನಂತರ ಉಳಿಯುವ ಹುಲ್ಲನ್ನು ಕಾಂಪೋಸ್ಟ್ ಮಾಡಬಹುದು ಅಥವಾ ಎರೆಹುಳು ಗೊಬ್ಬರವಾಗಿ ಮಾಡಬಹುದು. ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುವುದರಿಂದ ಬೆಳೆಗಳಿಗೆ ಉತ್ತಮ ಗೊಬ್ಬರವಾಗುತ್ತೆ. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿ ಇಳುವರಿಯೂ ಹೆಚ್ಚುತ್ತದೆ. ಅಣಬೆ ಬೆಳೆದ ನಂತರ ಉಳಿಯುವ ಹುಲ್ಲನ್ನು ಪ್ರಾಣಿಗಳಿಗೆ ಆಹಾರವಾಗಿಯೂ ಸಹ ಬಳಸಬಹುದು. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಮತ್ತು ಯುವಜನರು ಅಣಬೆ ಬೇಸಾಯವನ್ನ ಸ್ವಯಂ ಉದ್ಯೋಗವನ್ನಾಗಿಸಿಕೊಂಡು ಅದರ ಮೂಲಕ ಅಲ್ಪ ಬಂಡವಾಳದಲ್ಲಿ ಪ್ರತಿ ತಿಂಗಳಿಗೂ 1,000 rupees ಲಾಭ ಗಳಿಸಬಹುದು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ No.1, 2 & 4 mahadi, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 & 3 block, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.